ಮಾಡಿದ್ದಾರೆ, ಬೇಕಾದಷ್ಟು ತೊಂದರೆಗಳು ಕೊಟ್ಟಿದ್ದಾರೆ. ಆ ಥರ ಅಭಿಮಾನಿಗಳು ಯಾಕೆ ಮಾಡ್ತಾ ಇದ್ರು ಸರ್? ಅದೇನು ಗೊತ್ತಿಲ್ಲ, ಅವರೇ ತಿಳ್ಕೋಬೇಕು ಅದನ್ನ. ಯಾಕೆ ಮಾಡ್ತಾ ಇದ್ದಾರೆ? ಮಾಡಿದಾರಲ್ಲ, ಮಾಡಿದಾರಲ್ಲ, ಯಾರು ಮಾಡಿದಾರೋ ಅವ್ರು ನೆನೆಸ್ಕೋಬೇಕು. ಇಂಥ ವ್ಯಕ್ತಿಗೆ ನಾವು ಈ ಥರ ಮಾಡ್ಬೋದಾಗಿತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಅಂದರೆ ಅವರು ಬೆಂಗಳೂರಲ್ಲಿ ಶೂಟಿಂಗ್ ಮಾಡೋದೇ ಕಷ್ಟ ಆಗ್ತಾ ಇತ್ತಂತೆ ಕರ್ನಾಟಕ. ಕಷ್ಟ ಆಗಿನೇ ಚೆನ್ನಾಗಿ ಹೋಗಿರೋದು, ಇಲ್ಲಿ ಭಾಳ ಕಷ್ಟ ಆಗಿ ಚೆನ್ನೈಗೆ ಹೋಗಿ ಚೆನ್ನೈನಲ್ಲೂ ಬಿಡಲಿಲ್ಲ ನೋಡಿ, ಅಲ್ಲೂ ಬಿಟ್ಟಿಲ್ಲ, ಚೆನ್ನೈನಲ್ಲೂ ಬಿಟ್ಟಿಲ್ಲ. ಚೆನ್ನೈನಲ್ಲಿ ಒಂದು ದಿವಸ ರಾತ್ರಿ 1 ಗಂಟೆಗೆ ಫುಲ್ ಮನೆ ಗ್ಲಾಸ್ಗಳೆಲ್ಲ ಹೊಡೆದಾಕ್ಬಿಟ್ರು. ನಾನು ಕೆಳಗಡೆ ಮಲಗಿದ್ದೆ, ಅವ್ರು ಮೇಲುಗಡೆ ಮಲಗಿದ್ದರು ರೂಮ್ನಲ್ಲಿ. ರಾತ್ರಿ 1 ಗಂಟೆ ಫುಲ್ ಗ್ಲಾಸ್ಗಳು ಹೊಡೆದಾಕ್ಬಿಟ್ರು. ಅಂದರೆ ಅಭಿಮಾನನ, ಉಚ್ಚ ಅಭಿಮಾನನ ಏನಂತ, ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ ಇದುವರೆಗೂ. ನಿಮಗೂ ಗೊತ್ತಾಗಿಲ್ಲ ಸರ್? ಗೊತ್ತಿಲ್ಲ. ಅಂದರೆ ಈಗ ಅದು ಸ್ಟಾರ್ಟ್ ಆಗಿದ್ದು ಒಂದು ಕಿಡಿ ಅಂದರೆ ಗಂಧದ ಗುಡಿ ಅಂತ, ಗಂಧದ ಗುಡಿ ಅದು ರಿಯಲ್ ಫ್ಯಾಕ್ಟ್ ಬಂದು ಅದು ಇದೆ. ಹೌದು, ಆ ರಿಯಲ್ ತಿಳ್ಕೊಳ್ಳಿಲ್ವಲ್ಲ ಅವರು, ಅದನ್ನೇ ಬೆಳೆಸ್ಕೊಂಡು ಬಂದ್ರೆ ಅಷ್ಟು ಹೊರತು ಅದನ್ನು ಬೆಳೆಸ್ಕೊಡೋ ಅಂತ ಏನು ಇದಿರಲಿಲ್ಲ. ನೀವು ಈ ಥರ ಆಗಿರೋದು ಹತ್ತಿರದಿಂದ ನೋಡಿದ್ದೀರ ಸರ್? ಯಾವುದು ಈ ಥರ ಇನ್ಸಿಡೆಂಟ್ ತುಂಬ ನೋಡಿದ್ದೀನಿ, ಬೇಕಷ್ಟು ನೋಡಿದ್ದೀನಿ, ಬೇಕಾದಷ್ಟು ಬೇಕಾದಷ್ಟು ನೋಡಿದ್ದೀನಿ. ಏನು ಹೇಳ್ತಾ ಇದ್ರು ಸರ್ ಅವಾಗ? ಏನು ಹೇಳ್ತಾ ಇರಲಿಲ್ಲ, ಯಾವುದಕ್ಕೂ ಹೋಗಬೇಡಿ, ನಮ್ಗೆ ಯಾಕೆ ಬೇಕು, ನಾವು ಯಾವುದಕ್ಕೂ ಹೋಗಿಲ್ಲ, ಹೋಗಿ ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ, ಅವರು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಅವ್ರದ್ದು ಮತ್ತೆ ಅಣ್ಣವ್ರದ್ದು ತುಂಬ ಒಳ್ಳೆ ಒಡನಾಟ ಇತ್ತು. ಅವ್ರು ಚೆನ್ನಾಗಿದ್ರು, ಅವ್ರು ಚೆನ್ನಾಗೇ ಇದ್ರು, ಅವ್ರು ಎಲ್ಲಿ ಫಂಕ್ಷನ್ ಚೆನ್ನಾಗಿದ್ರು. ಹೌದು, ಚೆನ್ನಾಗೇ ಇದ್ರು. ನೀವು ವೀರಪ್ಪನ ಇದು ಮಾಡಿದ್ನಲ್ಲ ಅವಾಗ, ಎಷ್ಟು ಓಡಾಡಿದ್ರು ಅಂಬರೀಷ್ ಸರ್ ಜೊತೆ, ತುಂಬ ಜೊತೆಗಿದ್ದು ಎಷ್ಟು ಓಡಾಡಿದ್ರು ಮೈಸೂರಿಗೆ ಹೋಗಿ ಜಡ್ಜಸ್ನೆಲ್ಲ ಮೀಟ್ ಮಾಡಿ ಇದು ಮಾಡಿ ಭಾಳ ಮಾಡಿದ್ರು. ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಬಟ್ ಈ ಮೂರನೇ ತರ ಅಭಿಮಾನಿಗಳು, ಹೌದು, ಹುಚ್ಚುತನ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ ಹುಚ್ಚುತನ ಇದು. ಇದಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಅಂಥವ್ರು ಮಾಡ್ತಾರೆ ಅಷ್ಟು ಹೊರತು ಎಲ್ಲರೂ ನಾವು ಏನು ಹೇಳೋಕ್ಕಾಗಲ್ಲ. ಇದಕ್ಕೆ ಅಂತಾನೆ ಜನ. ಹೌದು ಹೌದು. ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ನಾನು ಯಾರು ಹೇಳಿ, ಎಲ್ರಿಗೂ ಹೇಳ್ದೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲರೂ ಒಂದೇನೆ, ನಾವು ಒಂದಾಗಿರೋಣ ಅಂತ ಹೇಳ್ತೀನಿ ನಾನು.